ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಗರ ಪಾಲಿಕೆ ಚುನಾವಣೆ ಬಹುಶಃ ಎರಡು ಬಾರಿಯೇನೋ ಮುಂದಕ್ಕೊಂಡಿದ್ದಾರೆ ಅಂತೇಳಿ ನನಗೆ ಬಂದಂಥ ಮಾಹಿತಿ ಎರಡು ಬಾರಿ. ಅದು ಎದಕ್ಕೋಸ್ಕರವಾಗಿ ಮುಂದೂಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥ ಕೆಲಸ ಇವತ್ತಿನ ಭಾಳಷ್ಟು ಮಂದಿ ಅಧಿಕಾರದಲ್ಲಿದ್ದಂಥವ್ರು ಮಾಡ್ತಾ ಇದ್ದಾರೆ. ನಾನು ಇವತ್ತು ರಾಜಕಾರಣಿಗಳು ದುರುಪಯೋಗ ಮಾಡ್ಕೊತ ಇದ್ದಂತೆ ಇವತ್ತು ಅಧಿಕಾರಿಗಳು ಕೂಡ ಹಂಗೆ ರೀತಿ ಆಗಿದ್ದಾರೆ. ಒಂದು ಕಡೆ ಇವತ್ತು ಗುಲ್ಬರ್ಗದಿಂದ ವೀಕ್ಷಕರು ಅಂತಾರಲ್ಲ, ವೀಕ್ಷಣೆ ಅಂತಾರ, ಅದು ಏನಂತಾರೆ, ಆರ್ ಸಿ ಅವರು, ರೀಜನಲ್ ಮ್ಯಾನೇಜರು, ಆ ರೀಜನಲ್ ಕಮಿಷನರ್ ಬೆಂಗಳೂರು ತನಕ ಬಳ್ಳಾರಿ ತನಕ ಬರ್ತಾರೆ. ಬಳ್ಳಾರಿ ಬಂದ ತಕ್ಷಣ ಅಲ್ಲಿ ಏನು ಗೊಂದಲಾಗ್ತದೆ ಗೊತ್ತಿರ, ಬಳ್ಳಾರಿ ಬಂದ ತಕ್ಷಣ ಎಲ್ಲ ಕಡೆ ಹೋಗ್ತಾರೆ, ಮತ್ತು ಹೋದ ತಕ್ಷಣ ಬೇರೆ ಕಡೆ ಅಲ್ಲಿ ಕಾರ್ಪೊರೇಷನ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಮತ್ತೆ ಇಲ್ಲ ನಮಗೇನೋ ಆದೇಶ ಬಂದಿದೆ ಅಂತೇಳಿ ಮತ್ತೆ ಹೊರಟೋಗ್ತಾರೆ. ಹಂಗಾಗಿ ಇವತ್ತು ನಾವು ಅಂತಿದ್ವಲ್ಲ, ಏನೋ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ರಲ್ಲ, ಯಾರು ಅಂತಿದ್ರು, ಕಾಂಗ್ರೆಸ್ ನಾಯಕರು ಅಂತಿದ್ರಲ್ಲ, ಇವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿನ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಾರ. ಯಾಕಂದರೆ ಇವತ್ತು ಅವ್ರು ತಿಳ್ಕೊತ ಇದ್ದಾರೆ, ಹಾಲು ಕುಡಿದು ಬಾಯಿ ಒರೆಸ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ತಿಳ್ಕೊತ ಇದ್ದಾರೆ. ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾರೆ. ಯಾವುದೊಂದು ಡೆವಲಪ್ಮೆಂಟ್ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಎಲ್ಲರೂ ಕೂಡ ಏನು ಅವರು ಆಸೆ ಇತ್ತು ಆಸೆಯನ್ನು ಬಿಟ್ಕೊಂಡಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.